ಕನ್ನಡ ಚಿತ್ರರಂಗದಲ್ಲೊಂದು ಒಂದಾದರ ಮೇಲೊಂದು ಸಾವಿನ ಸುದ್ದಿ ಪ್ರತಿನಿತ್ಯ ಕೇಳಿ ಬರುತ್ತಲೇ ಇದೆ. ಹೌದು ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅವರ ಸಾವಿಂದ ಇನ್ನೂ ಅವರ ಫ್ಯಾಮಿಲಿ ಹೊರ ಬಂದಿಲ್ಲ, ಆಗಲೇ ಮತ್ತೆ ಸಾವಿನ ಸುದ್ದಿ. ಹೌದು ಸ್ನೇಹಿತರೆ, ಅಶ್ವಿನಿ ಮೇಡಮ್ ಅವರ ತಂದೆ ಆರೋಗ್ಯವಾಗಿ ಮನೆಯವರು ಮತ್ತು ಸ್ನೇಹಿತರ ಜೊತೆ ಓಡಾಡಿಕೊಂಡು ಇದ್ರು. ಆದರೆ ದಿಢೀರಂತ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಇಂದು ಬೆಳಿಗ್ಗೆ ರೇವಣ್ಣ ಅವರು ನಿಧನ ಆಗಿದ್ದಾರೆ. ಹೌದು ಸ್ನೇಹಿತರೆ, ಅಪ್ಪ ನಿಧನದ ನೋವು ಮರೆಯಾಗೋ ಮುನ್ನವೇ ತಂದೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಳೆದುಕೊಂಡಿದ್ದಾರೆ. ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ತಂದೆ ಅವರಿಗೆ 78 ವರ್ಷ ವಯಸ್ಸಾಗಿರುತ್ತೆ. ರೇವಂತ್ ಅವರು ಹೆಸರಾಂತ ಇಂಜಿನಿಯರ್ ಆಗಿದ್ದರು. ಇವರು ಪುನೀತ್ ಮಾವ ಎಂದೇ ಹೇಳಬಹುದು. ಅವರು ತುಂಬಾ ಆರೋಗ್ಯವಾಗಿದ್ದರು. ಅಶ್ವಿನಿ ಅವರ ತಂದೆ ಆರೋಗ್ಯವಾಗಿ ಮನೆ ಮತ್ತು ಸ್ನೇಹಿತರ ಜೊತೆ ಓಡಾಡಿಕೊಂಡು ಇದ್ದರು. ಆದರೆ ದಿಢೀರ್ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಇಂದು ಬೆಳಿಗ್ಗೆ ರೇವಣ್ಣ ನಿಧನರಾಗಿದ್ದಾರೆ.